ಮುಂದಿನ ಸುದ್ದಿ ಅಕ್ಟೋಬರ್ನಲ್ಲಿ ವರ್ಲ್ಡ್ ಕಪ್ ಏಷ್ಯಾ ವರ್ಲ್ಡ್ ಕಪ್ ನಡೆಯುತ್ತೆ ಏಕದಿನ ವಿಶ್ವಕಪ್ ಈಗಾಗಲೇ ಟೆಸ್ಟ್ ವರ್ಲ್ಡ್ ಕಪ್ ನಲ್ಲಿ ಭಾರತ ಸೋಲನ್ನು ಅನುಭವಿಸಿದೆ ಈ ನಾಯವಾಗಿ ಸೋತಿದೆ ಆಸ್ಟ್ರೇಲಿಯಾ ವಿರುದ್ಧ ಈಗ ವಿಶ್ವಕಪ್ ಏಕದಿನ ವಿಶ್ವಕಪ್ಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಹೀಗಾಗಿ ಬಿ ಐ ಒಂದು ಕರಡು ವೇಳಾಪಟ್ಟಿಯನ್ನು ಸಿ ಜೊತೆ ಹಂಚಿಕೊಂಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಎಲ್ಲವೂ ಅಂದ್ಕೊಂಡಂತೆ ಆದರೆ ಇನ್ನು ಫೈನಲ್ ಆಗಿಲ್ಲ ಆದರೆ ಅಕ್ಟೋಬರ್ ಹದಿನೈದರಂದು ಭಾರತ ಮತ್ತು ಪಾಕಿಸ್ತಾನ ತಂಡದ ನಡುವೆ ಮ್ಯಾಚ್ ನಡೀಬಹುದು ಅದು ಕೂಡ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಟಿ ಟ್ವೆಂಟಿ ಏಷ್ಯಾ ಟಿ ಟ್ವೆಂಟಿ ಏಷ್ಯಾ ಕಪ್ ಮತ್ತು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗಳ ಬಳಿಕ ಮತ್ತೊಮ್ಮೆ ಭಾರತ ಮತ್ತು ಪಾಕಿಸ್ತಾನ ಒನ್ ಡೇ ಮ್ಯಾಚ್ ರಣರೋಚಕ ಪಂದ್ಯವನ್ನು ಕಣ್ತುಂಬಿಕೊಬೋದು ಅಭಿಮಾನಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಬಿ ಸಿ ಸಿ ಐ ಕರಡು ವೇಳಾಪಟ್ಟಿ ಪ್ರಕಾರ ಅಕ್ಟೋಬರ್ ಎಂಟರಂದು ಚೆನ್ನೈನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತನ್ನ ಮೊದಲ ಪಂದ್ಯವನ್ನು ಆಡುತ್ತೆ ವಿಶ್ವಕಪ್ನಲ್ಲಿ ಅಕ್ಟೋಬರ್ ಹದಿನೈದರಂದು ಪಾಕ್ ವಿರುದ್ಧ ಅಹಮದಾಬಾದ್ನಲ್ಲಿ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ಇರುತ್ತೆ ಅನ್ನೋ ಒಂದು ವೇಳಾಪಟ್ಟಿ ಕರಡು ವೇಳಾಪಟ್ಟಿ ಇನ್ನೂ ಫೈನಲ್ ಆಗಿಲ್ಲ ಮುಂದಿನ ವಾರದಲ್ಲಿ ಅಂತಿಮ ಆಗಬಹುದು ವೇಳಾಪಟ್ಟಿ ಅದಕ್ಕೂ ಮುನ್ನ ಭಾಗವಹಿಸುವ ದೇಶಗಳಿಗೆ ಈ ಒಂದು ವೇಳಾಪಟ್ಟಿಯನ್ನು ಕಳಿಸಿ ಪ್ರತಿಕ್ರಿಯೆಯಾಗಿ ಕಳಿಸಲಾಗುತ್ತೆ ಅಲ್ಲಿ ಫೈನಲ್ ಆದಮೇಲೆ ಐ ಸಿ ಸಿ ಇದನ್ನ ಫೈನಲ್ ಮಾಡುತ್ತೆ ಅಕ್ಟೋಬರ್ ಐದರಿಂದ ಏಕದಿನ ವಿಶ್ವಕಪ್ ಟೂರ್ನಿ ಆರಂಭ ಆಗಲಿದ್ದು ಅಹಮದಾಬಾದ್ನಲ್ಲಿ ಹಾಲಿ ಚಾಂಪಿಯನ್ಸ್ ಇಂಗ್ಲೆಂಡ್ ಹಾಗೂ ಕಳೆದ ಆವೃತ್ತಿ ರೀತಿ ರನರ್ಅಪ್ ಆಗಿರ್ತಕ್ಕಂಥ ನ್ಯೂಜಿಲೆಂಡ್ ತಂಡಗಳ ಮೊದಲ ಪಂದ್ಯ ನಡೀಬಹುದು ನವೆಂಬರ್ ಹತ್ತೊಂಬತ್ತರಂದು ಫೈನಲ್ ಪಂದ್ಯಕ್ಕೂ ಮೋದಿ ಕ್ರೀಡಾಂಗಣ ಆತಿಥ್ಯ ವಹಿಸಬಹುದು ಅಂತ ಲೆಕ್ಕಾಚಾರ ಇದೆ ಆದರೆ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ನಡೆಯುವ ಸೆಮಿಫೈನಲ್ ಪಂದ್ಯಗಳ ಸ್ಥಳವನ್ನು ಇನ್ನೂ ನಿಗದಿ ಮಾಡಿಲ್ಲ ಸೊ ಪ್ರಿಪೇರ್ ಆಗ್ತಾ ಇದೆ ಭಾರತದಲ್ಲಿ ಆಗೋದಿದ್ದ ಮ್ಯಾಚು ಭಾರತ ಮತ್ತು ಶ್ರೀಲಂಕಾದಲ್ಲೂ ಕೂಡ ಆಗಬಹುದು ಅಂತ ಲೆಕ್ಕಾಚಾರ ಇದೆ ಬಟ್ ಭಾರತದಲ್ಲಿ ಅತಿ ಹೆಚ್ಚು ಪಂದ್ಯಗಳು ಆಗುತ್ತವೆ ವಿಶ್ವಕಪ್ ಟೂರ್ನಿ ಅಕ್ಟೋಬರಿಂದ ಶುರುವಾಗ್ಬೋದು ಒಂದು ಟೆಂಡಿಟಿವ್ ಟೈಮ್ ಟೇಬಲನ್ನು ಬಿ ಸಿ ಸಿ ಐ ಸಿ ಸಿ ಕಳಿಸ್ಕೊಟ್ಟಿದೆ ಈ ಟೂರ್ನಿಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ರಾಷ್ಟ್ರಗಳು ಈ ಒಂದು ಪಟ್ಟಿಯನ್ನು ನೋಡಿ ಅಂದರೆ ಕ್ರಿಕೆಟ್ ಮಂಡಳಿಗಳು ನೋಡಿ ಓಕೆ ಮಾಡಿದ್ಮೇಲೆ ಏನೋ ಸ್ವಲ್ಪ ಚೇಂಜಸ್ ಇದೆ ಚೇಂಜಸ್ ಮಾಡಿ ಅದನ್ನ ಮಾಡಬಹುದು ಸೊ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ ತಕ್ಷಣ ಎಲ್ಲರ ಕಿವಿ ಒಂದು ರೀತಿ ರೋಮಾಂಚನ ಆಗುತ್ತೆ ನೋಡೋಣ ಯಾವತ್ತಾಗುತ್ತೆ ಏನಾಗುತ್ತೆ ಹೇಗಾಗುತ್ತೆ ಅಂತ ಒಟ್ಟಿನಲ್ಲಿ ಕ್ರಿಕೆಟ್ ಟೂರ್ನಿ ವಿಶ್ವಕಪ್ ಟೂರ್ನಿಗೆ ರೆಡಿ ಆಗ್ತಾಯಿದೆ ಬಟ್ ಟೆಸ್ಟಲ್ಲಿ ಸೋತಿದ್ದು ಬೇಜಾರು ತುಂಬ ಚೆನ್ನಾಗಿ ಅಟ್ ಅಟ್ಲೀಸ್ಟು ಡ್ರಾ ಮಾಡ್ಕೊಬೋದಾಗಿತ್ತು ಗೆಲ್ಲಕ್ಕೆ ಆಗಿಲ್ಲ ಅಂದರೂ ಕೂಡ ಬಟ್ ಅನ್ ಅನ್ಫಾರ್ಚುನೇಟ್ಲಿ ಟೀಮ್ ಇಂಡಿಯಾ ಸೋಲ್ತು ವಿಶ್ವಕಪ್ ಆದರೂ ಗೆಲ್ಲಲಿ ಈ ಬಾರಿ ಅಂತ ನಾವು ಕೂಡ ಹಾರೈ ಹಾರೈಸೋಣ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಈಗ ನಾನು ಹೋಗಿ ಸಮಯ ಯಾವ ಥರ ನ್ಯೂಸ್ ಇಷ್ಟ ಆಯಿತು ಯಾವ ನ್ಯೂಸ್ ಚೆನ್ನಾಗಿತ್ತು ಯಾವ ನ್ಯೂಸ್ ಚೆನ್ನಾಗಿಲ್ಲ ಹೇಗೆ ಮಾಡಬೇದ್ರೆ ಏನು ಹೇಗೆ ಮಾಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಇಷ್ಟ ಆಗಬಹುದು ಸೊ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ